ಹಾಯ್, ನಾನು ಇವತ್ತು ನಮ್ಮಜ್ಜಿ ಮನೇಲಿ ಬೆಳಗ್ಗೆ ಎದ್ದುಬಿಟ್ಟು ವಾಕಿಂಗ್ ಹೋದೆ. ನಮ್ಮಜ್ಜಿ ಮನೆಯಲ್ಲಿ ಇಂದ ಸ್ವಲ್ಪ ದೂರ ಇದೆ, ಇದು ದೂರ ಇದೆ ಅಂತಂದರೆ ತುಂಬ ಅಲ್ಲ, ಒಂದು ಸ್ವಲ್ಪ ದೂರ ಇದೆ. ಜಮೀನುಗಳೆಲ್ಲ ನಮ್ಮಜ್ಜಿ ಜಮೀನೆಲ್ಲ ಇದೆ ಇಲ್ಲಿ, ಅಲ್ಲಿ ಜಮೀನು ಕಡೆ ಹೋಗಿ ವಾಕಿಂಗ್ ಮಾಡ್ಕೊಂಬರೋದು ಒಂದು ಅದ್ಭುತವಾದ ಅನುಭವ. ಸೊ ಅಲ್ಲಿ ಬೇಲದ ಹಣ್ಣಿನ ಮರ, ಅದ್ರ ಕೆಳಗಡೆ ಮಳೆ ಬಂದಿತ್ತಲ್ಲ, ಹಾಗಾಗಿ ಬೇಲದ ಕಾಯಿಗಳೆಲ್ಲ ಬಿದ್ದಿತ್ತು, ಮತ್ತು ಮರದ ಮೇಲೆ ತುಂಬ ಕಾಯಿಗಳು ಬಿಟ್ಟಿದೆ. ಅದು ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ತುಂಬ ದೂರದಲ್ಲಿ ಎತ್ತರವಾಗಿದೆ ಮರ ಅದು. ಸೊ ಹಾಗಾಗಿ ಕೆಳಗಡೆ ಬಿದ್ದಿರೋದನ್ನೇ ರೆಕಾರ್ಡ್ ಮಾಡಿದೆ ನಾನು. ಮತ್ತು ಮುಂದೆ ಹೋಗ್ತಾ ತುಂಗಾ ನದಿ ನೀರು ತೊಗೊಂಡಿದ್ದೀವಲ್ಲ ಊರಿಗೆ ಕುಡಿಯೋ ನೀರಿಗೆ, ಅದ್ರ ಚೇಂಬರ್ಸ್ ಎಲ್ಲ ಇದೆ, ಅಂದರೆ ವಾಲ್ವ್ ಅಂತ ಹೇಳ್ತಾರೆ ಅದನ್ನು. ಏನಾದ್ರೂ ಸಣ್ಣ ಪುಟ್ಟ ರಿಪೇರಿಗಳು ಏನಾದರೂ ಬಂತು ಅಂತಂದರೆ ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ತಾರಂತೆ ಎಲ್ಲಿ ಏನಾಗಿದೆ ಅಂತ. ಅದೊಂದು ಬ್ಲೂ ಕಲರ್ದೇನೋ ಕ್ಲೋಸ್ ಮಾಡಿ ಓಪನ್ ಮಾಡೋ ಥರ ಮಾಡಿಟ್ಟಿದ್ದಾರೆ ಅಲ್ಲಿ ಈ ಮರದ ಪಕ್ಕ. ಸೊ ಹಾಗೆ ಹೋಗ್ತಾ ಅದನ್ನು ರೆಕಾರ್ಡ್ ಮಾಡಿದೆ. ಮತ್ತು ಮುಂದೆ ಹೋಗ್ತಾ ಇದು ಒಂದು ಪುಟ್ಟ ನದಿ, ಮತ್ತು ಅದ್ರ ಮೇಲೆ ಇದೊಂದು ಸೇತುವೆ ಇದೆ, ಇದನ್ನು ದಾಟ್ಕೊಂಡೇ ಹೋಗಬೇಕು. ತುಂಬ ಮಳೆ ಬಂದರೆ ಇದನ್ನು ದಾಟೋಕ್ಕೆ ಆಗಲ್ಲ, ಯಾಕಂದರೆ ಮೇಲ್ಗಡೆ ಎಲ್ಲ ಬಂದುಬಿಟ್ಟಿರುತ್ತೆ. ಆ ಕಡೆ ಒಂದು ದಾರಿ ಇದೆ, ಅಲ್ಲಿ ಓಡಾಡ್ತಾರೆ ಎಲ್ಲರೂ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ನೋಡೋಕ್ಕೆ. ಮತ್ತು ಈಗಲೂ ಮಳೆ ಬಂದಿರೋದ್ರಿಂದ ಸ್ವಲ್ಪ ತುಂಬಿದೆ, ತುಂಬ ಜಾಸ್ತಿ ಬಂತು ಅಂದರೆ ಇದೆಲ್ಲ ಅಕ್ಕಪಕ್ಕದಲ್ಲಿ ಇದೆಯಲ್ಲ ಮರಗಳು, ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಏನೂ ಹೆಸರಿಲ್ಲ ಈ ನದಿಗೆ, ಉಪ್ಪು ನೀರಿನ ಹಳ್ಳ ಅಂತ ಹೇಳ್ತಾರೆ ಇವರೆಲ್ಲ, ಯಾಕಂದರೆ ಈ ಇದರದ್ದು ನೀರು ಸ್ವಲ್ಪ ಉಪ್ಪಾಗಿದೆಯಂತೆ, ಹಾಗಾಗಿ ಆ ಥರ ಕರೀತಾರೆ ಇವರೆಲ್ಲರೂ. ಓಕೆ, ಮತ್ತು ಅದಾದ ನಂತರ ನಾನು ಮುಂದೆ ಹೋಗ್ತಾ ಹೋದೆ, ಅಕ್ಕಪಕ್ಕ ಜಮೀನು ರೆಕಾರ್ಡ್ ಮಾಡಿಕೊಂಡೆ. ಭತ್ತ ಬೆಳೆದಿದ್ದಾರೆ, ಅಡಿಕೆದು ಪುಟ್ಟ ಸಸಿ ಇತ್ತು ಬೆಳೆದಿದ್ದಾರೆ. ಮತ್ತು ಇದು ಜಾಲಿ ಮರ ಅಂತ ಹೇಳ್ತಾರೆ ಅದನ್ನು, ಹಿಂದಿನಲ್ಲಿ ಬಬುಲ್ ಕಪೇಡ್ ಅಂತಾರೆ. ಸೊ ಅದೆಲ್ಲ ತುಂಬ ಬೆಳೆದಿದೆ, ಇದ್ರ ಅಕ್ಕಪಕ್ಕ ಅದೇ ಜಾಸ್ತಿ ಆ್ಯಕ್ಚುಲಿ ಬೆಳೆದಿರೋದು. ಈ ನದಿ ಪಕ್ಕ ಜಾಲಿ ಮರಗಳು ತುಂಬ ಬೆಳೆದಿದೆ, ಅದ್ರ ಬಗ್ಗೆ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ, ಅದ್ರ ಬಗ್ಗೆ ಇನ್ನೊಂದ್ಸರಿ ಹೇಳ್ತೀನಿ ನಾನು ಅದೇನು ಹೇಗೆ ಅಂತ. ಮತ್ತು ಇದು ನೋಡಿ, ಭತ್ತ ಹಾಕಿದ್ದಾರೆ, ಭತ್ತ ಹಾಕ್ಬಿಟ್ಟು ಮತ್ತು ಪಕ್ಕದಲ್ಲಿ ಹಾಗೇ ಬಂದರೆ ಒಂದು ಪಕ್ಕದ ಹೊಲದವರು ಅಡಿಕೆ ಹಾಕಿದ್ದಾರೆ. ಅಡಿಕೆ ಸಸಿಗಳು ಇನ್ನೂ ಚಿಕ್ಕ ಚಿಕ್ಕದಾಗಿದೆ. ಸೊ ಮತ್ತು ಭತ್ತ ಅಂತೂ ತುಂಬ ಚೆನ್ನಾಗಿ ಇದಾಗಲೇ ಸ್ವಲ್ಪ ಬಂದಿದೆ, ಸ್ವಲ್ಪ ಭತ್ತಗಳು ಬಂದಿದೆ ಇದರಲ್ಲಿ. ತುಂಬ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆ ನಂದು ವಾಕಿಂಗು, ತುಂಬ ಚೆನ್ನಾಗಾಯಿತು. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.